ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಪ್ರತಿ ವರ್ಷ ನಾವು ಮನೆ ದೇವರ ದರ್ಶನಕ್ಕೆ ಹೋಗ್ತೀವಿ. ಹೌದು, ನಮ್ಮ ಮನೆ ದೇವರು ಬಂದು ತಿರುಪತಿ ವೆಂಕಟೇಶ್ವರ. ಸೊ ಹೋಗೋದಕ್ಕೆ ಅಂತೇಳಿ ರೆಡಿಯಾಗಿದ್ದೀವಿ. ಆ್ಯಕ್ಚುಲಿ ನಾವು ಜನವರಿ ಮಂತಲ್ಲೇ ಹೋಗೋಣ ಅಂತ ಅಂದ್ಕೊಂಡ್ವಿ, ಟಿಕೆಟೇ ಸಿಗ್ತಾ ಇರಲಿಲ್ಲ. ಹಾಗಾಗಿ ನೋಡ್ಕೊಂಡು ನೋಡಿಕೊಂಡು ಯೂಶ್ವಲಿ KSTDC ಆ ಒಂದು ಪ್ಯಾಕೇಜಲ್ಲೇ ಹೋಗಿ ಬರೋದು ಮಕ್ಕಳಿದ್ದಾಗ ಈ ಮುಡಿ ಕೊಡೋ ಟೈಮಲ್ಲೆಲ್ಲ. ಹಾಗಾಗಿ ಟಿಕೆಟನ್ನು ಒಂದು 15 ದಿನಗಳ ಮುಂಚೆನೆ ಬುಕ್ ಮಾಡಿದ್ದೆ. ನಮ್ಮ ಯೋಹಿತನ್ ಸ್ಕೂಲ್ ಡೇ ಆವತ್ತೇ ಇತ್ತು, ನಾವು ಹೊರಡೋ ದಿನಾನೇ. ಅವರೊಂದು 7 ಗಂಟೆ ಒಳಗಡೆ ಮುಗಿಸ್ಬಿಡ್ತೀವಿ, ಯಾಕಂದರೆ PKG ಅಲ್ವಾ, ಬೇಗ ಮುಗಿಯುತ್ತೆ ಪರ್ಫಾರ್ಮೆನ್ಸ್ ಅಂತ ಹೇಳಿದರು. ಬಟ್ ಸ್ವಲ್ಪ ಲೇಟ್ ಆಗೋಯಿತು, ನಾವು ಅಲ್ಲಿಂದ ಬಿಟ್ಟಾಗಿ 8:30 ಆಗಿತ್ತು. 9 ಗಂಟೆಗೆ ನಾವು ಯಶವಂತಪುರ ರೀಚ್ ಆಗಬೇಕಿತ್ತು, ಬಟ್ ಮಗುದು ಸ್ಕೂಲ್ ಡೇ ಮುಗಿಸ್ಕೊಂಡು 8:30ಗೆಲ್ಲ ಇಲ್ಲಿಂದ ಬಿಟ್ವಿ. ಅಂದರೆ ನಾನು ಇನ್ಫಾರ್ಮ್ ಮಾಡಿದ್ದೆ ಮೊದಲೇ, ಈ ಥರ ತಿರುಪತಿಗೆ ಹೋಗ್ತಾ ಇದ್ದೀವಿ, ಟಿಕೆಟ್ ಬುಕ್ ಆಗಿಬಿಟ್ಟಿದೆ, ಏನು ಮಾಡೋದಂದಿದ್ದಕ್ಕೆ ಅವರು 4:30ಗೆಲ್ಲ ಸ್ಟಾರ್ಟ್ ಆಗುತ್ತೆ, ಒಂದು 7:00ಗೆಲ್ಲ ಆಗುತ್ತೆ ಅಂತ ಹೇಳಿದರು. 7:30 ಅಲ್ಲ, ಆ್ಯಕ್ಚುಲಿ 8:30 ಹತ್ರ ಹತ್ರ ಆಗೋಯ್ತು ಟೈಮು. ಸೊ ಹಾಗಾಗಿ ನಮ್ಮ ಯಜಮಾನರು ಸಡನ್ನಾಗಿ ನಾವು ಇಲ್ಲಿಂದ ಇವಾಗ ಯಶವಂತಪುರ್ಗೆ ಹೋಗಬೇಕು ಅಂದರೆ ತುಂಬಾ ಲೇಟ್ ಆಗುತ್ತೆ. ಸೊ ಹಾಗಾಗಿ ಅವ್ರಿಗೆ ಕಾಲ್ ಮಾಡಿ ಟ್ರಾವೆಲ್ಸ್ ಅವ್ರಿಗೆ ನೆಕ್ಸ್ಟು ವಿವೇಕಾನಂದ ಹತ್ರ ಅಲ್ಲಿ ಬರ್ತೀವಿ ನಾವು ಅಂತ ಹೇಳಿ ಹೇಳಿದ್ರು. ಟ್ರಾಫಿಕ್ ಇರುತ್ತೆ, ಅವ್ರು ಅಲ್ಲಿಂದ ಅಲ್ಲಿಗೆ ಬರೋ ಹೊತ್ತಿಗೆ ಲೇಟ್ ಆಗುತ್ತೆ. ಎಷ್ಟೊತ್ತಿಗೆ ಬರ್ತಾರೆ ಕೇಳ್ಕೊ ಅಂತಂದರು 9:30ಗೆಲ್ಲ ಅವರು ವಿವೇಕಾನಂದಕ್ಕೆ ಬರ್ತಾರೆ, ವಿವೇಕಾನಂದ ಮೆಟ್ರೋ ಸ್ಟಾಪ್ ಹತ್ರ ಅಂತ ಹೇಳಿದರು ಟ್ರಾವೆಲ್ಸ್ ಅವರು. ಸೊ ಹಾಗಾಗಿ ಸರಿ ಅಂಥೇಳಿ ನಾವು ಮೆಟ್ರೋದಲ್ಲೇ ಬಂದುಬಿಟ್ವಿ. ನಾವು 9:30 ಹೊತ್ತಿಗೆಲ್ಲ ಇಲ್ಲಿ ಓಡ್ಕೊಂಡು ಓಡ್ಕೊಂಡು ಬಂದು ಮಕ್ಕಳನ್ನ ಕರ್ಕೊಂಡು ರೀಚ್ ಆಗಿದ್ವಿ. ಬಟ್ ಏನಾಯ್ತಂದರೆ ನಾವು ಊಟ ಕೂಡ ಮಾಡಿರಲಿಲ್ಲ. ಮತ್ತು ನಾವು ಊಟ ಮಾಡೋಕ್ಕೇನಾದರೂ ಹೋದರೆ ಬಸ್ ಏನಾದರೂ ಬಂದರೆ ಮಿಸ್ ಆಗುತ್ತಲ್ವಾ? ಸೊ ಹಾಗಾಗಿ ಆ ಥರ ಆಗೋದು ಬೇಡ ಅಂಥೇಳಿ ವೆಯ್ಟ್ ಮಾಡ್ತಾನೇ ಇದ್ವಿ. 9:30ಗೆ ಬರಬೇಕಾಗಿದ್ದ ಬಸ್ಸು ಆಲ್ಮೋಸ್ಟ್ ಆಲ್ 10:50 ಆಗಿತ್ತು. ಸೊ ಆ ಟೈಮ್ವರೆಗೂ ವೆಯ್ಟ್ ಮಾಡಿದ್ವಿ ಅಲ್ಲಿ 10:30 ಅಂದ್ಕೊಳ್ಳಿ. ನಾವು ಬೆಂಗಳೂರಿಂದ ಅಂದರೆ ಇಲ್ಲಿ ಬಸ್ ಬಂದು ಇಲ್ಲಿಂದ ಹೊರಡೋ ಹೊತ್ತಿಗೆ ಸುಮಾರು ಹೊತ್ತು ಬಂದು ಕಾದು ಕಾದು ಸಾಕಾಯಿತು. ನಾನು ಈ ಸಲ ಟಿಕೆಟಿಗೆ ಸರ್ಚ್ ಮಾಡಿದಾಗ ಎಲ್ಲೂ ಕೂಡ ಎಲ್ಲ ಬುಕಿಂಗ್ ಬುಕಿಂಗ್ ಅಂತ ಬರ್ತಾಯಿತ್ತು. ಜನವರಿ ಮಂತಲ್ಲೇ ಹೋಗೋಣ ಅಂತ ಅಂದ್ಕೊಂಡವರು ಅಟ್ಲೀಸ್ಟ್ February 10th ಆದರೂ ಹೋಗೋಣ ಅಂತ ಹೇಳಿ, ಅಂದರೆ ವೀಕೆಂಡ್ಸಲ್ಲಿ ಬೇಕಿತ್ತು, ಯಾಕಂದರೆ ಮಕ್ಕಳು ಸ್ಕೂಲ್ ರಜಾ ಇರುತ್ತೆ, ಯಜಮಾನರು ಆಫೀಸ್ ರಜಾ ಇರುತ್ತೆ ಅಂತ ಹೇಳಿ ಬುಕ್ ಮಾಡ್ಕೊಂಡಿದ್ದು. ಹಾಗಾಗಿ ಈ ಬಸ್ಸಲ್ಲಿ ಬುಕ್ ಮಾಡಿದ್ವಿ ಈ ಸಲ. 2,500 ಒಬ್ಬೊಬ್ರಿಗೆ, 2,500 ನನಗೆ, ನಮ್ಮ ಯಜಮಾನ್ರಿಗೆ, ನನ್ನ ಮಗನಿಗೆ, ಒಟ್ಟು 7,500 ಪ್ಯಾಕೇಜ್ ಬುಕ್ ಮಾಡಿದ್ವಿ KSTDCಲಿ. ಆ್ಯಕ್ಚುಲಿ ಲಾಸ್ಟ್ ಇಯರ್ ಹೋಗಿದ್ವಿ, ಲಾಸ್ಟ್ ಇಯರ್ ಎಕ್ಸ್ಪೀರಿಯೆನ್ಸ್ಗೂ ಈ ಇಯರ್ ಎಕ್ಸ್ಪೀರಿಯೆನ್ಸ್ಗೂ ಫುಲ್ ಎಲ್ಲ ಶೇರ್ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಹಾಗೆ ವಿಡಿಯೋನ ಲೈಕ್ ಮಾಡದೆ ನೋಡ್ತಿರೋರು ದಯವಿಟ್ಟು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಬನ್ರಿ. ನೆಕ್ಸ್ಟ್ ಹೋಗ್ತೀವಲ್ಲ, ನೆಕ್ಸ್ಟ್ ಹೋಗ್ತೀವಲ್ಲ. ಓನ್ಲಿ ಮುಡಿ ಕೊಡೋರು ಮಾತ್ರ ಬಟ್ಟೆ ರೆಡಿ ಮಾಡ್ಕೊಳ್ಳಿ, ಅದು ಮಾತ್ರ ತಗೊಂಡ್ ಬನ್ನಿ. ವ್ಯಾಲ್ಯೂಬಲ್ ಐಟಮ್ಸ್, ನಾಟ್ ರೆಸ್ಪಾನ್ಸಿಬಿಲಿಟಿ ಫಾರ್ ಡಿಪಾರ್ಟ್ಮೆಂಟ್. ತಗೊಂಡ್ ಬನ್ನಿ, ಉಪ್ಪರ್ ಲಾಗರ್ ದಿಗ ಈಗ.
ಲಾಕರ್ ಬೇ ಡಿಪಾಸಿಟ್ ಫೋನ್ ಇಲ್ಲ ಬಿಡಮ್ಮ ಚಪ್ಪಲ್ ಮೊಬೈಲ್ ಜೂತಾ ಕ್ಯಾಮರಾ ಮೊಬೈಲ್ ವಗೈರ ಪೂರಾ ಲಾಕರ್ ದಿಗಾ ಲಾಕರ್ ಪೇ ಡಿಪಾಸಿಟ್ ಕರ್ನಾ ರಿಸಿಪ್ಟ್ ದೇತಾ ರಿಸಿಪ್ಟ್ ಲೇ ಲಿಯೇ ಬಾದ್ ಮೇ ಪ್ರೋಗ್ರಾಮ್ ಬತಾಯೇಗಾ ಕೈಸಾ ಆನಾ ಕೈಸಾ ಜಾನಾ ತಿನ್ನು ಬೇಗ 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 ತಿನ್ನು ಬೇಗ ಬೇಗ ತಿನ್ನಬೇಕು ಟೈಮ್ ಇಲ್ಲ ಅಮ್ಮ ಓಡ್ಬೇಡ ಮನೆ ನಿಧಾನಕ್ಕೆ ಬಾ. ಸೊ ನಾನು ವ್ಲಾಗಲ್ಲಿ ಜಾಸ್ತಿ ವಾಯ್ಸ್ ಓವರ್ ಕೊಡ್ತಾ ಇಲ್ಲ, ಯಾಕೆ ಅಂತಂದರೆ ಹಾಗೆ ಹೇಗಿರುತ್ತೋ ಹಾಗೆ ಶೇರ್ ಮಾಡೋಣ ಅಂಥೇಳಿ. ಬೆಳಗ್ಗೆ ಪದ್ಮಾವತಿ ಅಮ್ಮನವರ ದರ್ಶನ ಆಯಿತು, ಪದ್ಮಾವತಿ ಟೆಂಪಲ್ ಕರ್ಕೊಂಡೋಗಿದ್ರು. ಅಲ್ಲಿಂದ ಬಂದು ತಿಂಡಿನ ಬೆಳಗಿನ ತಿಂಡಿಯನ್ನು ಅವ್ರ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಇರುತ್ತೆ, ಇಡ್ಲಿ ದೋಸೆ ವಡೆ ಉಪ್ಪಿಟ್ಟು ನೋಡಿದ್ರಲ್ಲ. ತಿಂಡಿನ ತಿನ್ಕೊಂಡು ಬಸ್ಸನ್ನು ಹತ್ತಿದ್ವಿ. ಕೆ ಎಸ್ ಟಿ ಡಿ ಸಿ ಪ್ಯಾಕೇಜಲ್ಲಿ ನಾವೇನು ಈ ವರ್ಷನೇ ಬರ್ತಿರೋದಲ್ಲ, ಲಾಸ್ಟ್ ಇಯರ್ ಹೋಗಿದ್ವಿ, ಅದಕ್ಕಿಂತ ಮುಂಚೆನೂ ಹೋಗಿದ್ವಿ. ಆಲ್ಮೋಸ್ಟ್ ಅಲ್ಲಿ ಸುಮಾರು ವರ್ಷಗಳಿಂದ ಹೋಗ್ತಾ ಇದ್ದೀವಿ. ಸೊ ನಾನು ಲಾಸ್ಟ್ ಇಯರ್ ಎಕ್ಸ್ಪೀರಿಯನ್ಸ್ನೆಲ್ಲ ನಾನು ಶೇರ್ ಮಾಡಿ ವ್ಲಾಗ್ ಹಾಕಿದ್ದೆ ಅಂತ ಹೇಳಿದ್ನಲ್ಲ, ಯಾರು ನೋಡಿಲ್ಲ ಆ ವ್ಲಾಗನ್ನು ಐಕಾರ್ಡ್ ಅಥವಾ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ, ಸ್ಕಿಪ್ ಮಾಡಿದೆ ನೋಡಿ. ಪ್ರತಿ ವರ್ಷನೂ ಕೂಡ ಅಷ್ಟೇ, ಮನೆಯವರು ಮತ್ತು ಮಕ್ಕಳು ಇಬ್ರಿಗೂ ಕೂಡ ಮುಡಿನ ಕೊಡ್ತಾ ಬಂದಿದ್ದೀವಿ ವೆಂಕಟೇಶ್ವರ ಸ್ವಾಮಿಗೆ. ಯಾಕೆ ವೆಂಕಟೇಶ್ವರ ಸ್ವಾಮಿಗೆ ಮುಡಿನ ಕೊಡ್ತಾರೆ ಗೊತ್ತಾ? ಅದರಿಂದ ಒಂದು ಕಥೆನೇ ಇದೆ. ನನ್ನ ಫೇಸ್ಬುಕ್ ಪೇಜಲ್ಲಿ ಶೇರ್ ಮಾಡಿದ್ದೀನಿ, ಯಾರಿನ್ನೂ ಹೋಗಿ ನೋಡಿಲ್ಲ ನೋಡಿ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಅಲ್ಲಿ ಆದಷ್ಟು ಒಂದು ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳನ್ನು ಕೂಡ ಶೇರ್ ಮಾಡ್ತಾ ಇರ್ತೀನಿ. ಸೊ ಇವಾಗ ರೂಟ್ ಎಲ್ಲ ಚೇಂಜ್ ಆಗಿದೆ, ಅಂದರೆ ತೃಪ್ತಿಗೆ ಹೋಗೋರು ಯಾರಾದರೂ ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮೊದಲಿದ್ದಿದ್ದ ರೂಟಲ್ಲಿ ಹೋಗಲಿಲ್ಲ ನೋಡಿ, ಹೈವೇ ಓಪನ್ ಆಗಿದೆ. ಸೊ ಹೈವೇನಲ್ಲಿ ಹೋಗ್ತಾ ಇರೋದು, ಆನ್ ದ ವೇ ಹೋಗ್ತಾ ಇಲ್ಲಿ ತಿರುಪತಿ ಬೆಟ್ಟವನ್ನು ನೋಡ್ಬೋದು. ನಾವು ಬೆಳಗ್ಗೆ ಅಷ್ಟೊತ್ತಿಗೆ ಹೋಗ್ತಾ ಇರೋದಕ್ಕೆ ನಿಮ್ಗೆ ಇಲ್ಲಿ ಸ್ವಲ್ಪ ಮಂಜು ಮಂಜು ಥರ ಕಾಣ್ತಾ ಇದೆ. ಅಂದರೆ ತಿರುಪತಿ ಬೆಟ್ಟದ ವಿಶೇಷ ಅಂದರೆ ದೇವರ ಮುಖ, ಅಂದರೆ ದೇವರ ಕಿರೀಟ ಆಗಿರ್ಬೋದು, ಹಣೆ, ಮೂಗು, ಮತ್ತು ಬಾಯಿ, ಈ ಗಲ್ಲ. ದೇವರು ಈಗ ಮಲಗಿದ್ರೆ ಸೈಡಿಂದ ಯಾವ ರೀತಿ ಒಂದು ಫೇಸ್ ಅನ್ನೋದು ಕಾಣುತ್ತೆ ಆ ರೀತಿ ಕಾಣುತ್ತೆ ತಿರುಪತಿಯ ಬೆಟ್ಟ ನೋಡಿ. ಇದು ಪವಾಡನೇ ಸರಿ ಅಲ್ವಾ? ನಂಗಂತೂ ತುಂಬಾ ಖುಷಿ, ವರ್ಷಕ್ಕೊಂದ್ಸತಿ ಮನೆ ದೇವರ ದೇವಸ್ಥಾನಕ್ಕೆ ಹೋಗೋದು, ಅದರಲ್ಲೂ ತಿರುಪತಿಗೆ ಹೋಗೋದು ಅಂತಂದರೆ ಯಾರಿಗೆಲ್ಲ ಖುಷಿ ಇರಲ್ಲ ಹೇಳಿ. ಕಲಿಯುಗ ದೈವ ಅಂತಂದರೆ ಅದು ವೆಂಕಟೇಶ್ವರ. ಸೊ ಯಾರ ಮನೆ ದೇವರು ತಿರುಪತಿ ತಿಮ್ಮಪ್ಪ, ನನ್ನ ವ್ಯೂವರ್ಸ್ ಯಾರು ನೋಡ್ತಿದ್ದೀರಾ? ಸೊ ಅವರು ಕಮೆಂಟ್ ಮೂಲಕ ಕಮೆಂಟ್ ಬರೆದು ತಿಳಿಸಿ. ಈ ಕಾರಣದಿಂದಾಗಿ ಕೆಲವೊಬ್ಬರು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿರ್ತೀರಾ, ನಾನು ಸಡನ್ನಾಗಿ ರಿಪ್ಲೈ ಮಾಡೋಕ್ಕಾಗಲ್ಲ, ಫ್ಯಾಮಿಲಿ ಜೊತೆ ಎಲ್ಲೋ ಹೋಗಿರ್ತೀವಿ ಅಥವಾ ಮಕ್ಕಳು, ಈ ಥರ ನಮ್ಮದು ಬ್ಯುಸಿ ರೊಟೀನ್ ಇರುತ್ತೆ ಅಲ್ವಾ, ಹಾಗಾಗಿ ನಾನು ರಿಪ್ಲೈ ಮಾಡೋಕ್ಕಾಗಲ್ಲ. ಇಲ್ಲ ನಮ್ಮ ಮನೆಗೇನು ಆಳು ಕಾಳು ಬರೋರಿಲ್ಲ, ನಾವೇ ಕೆಲಸಗಳನ್ನ ಮಾಡ್ಕೊಬೇಕು, ಮಕ್ಕಳು ನೋಡ್ಕೊಬೇಕು, ಫ್ರೀ ಟೈಮಲ್ಲಿ ವಿಡಿಯೋಸ್ ಕಂಟೆಂಟ್ ಕಡೆ ಫೋಕಸ್ ಮಾಡಬೇಕು. ಸೊ ಆದಷ್ಟು ಬ್ಯುಸಿ ಇರ್ತೀವಿ ಫ್ರೀ ಇದ್ದಾಗ. ಆ್ಯಂಡ್ ನಾನು ನನ್ನ ಟೈಮನ್ನು ಆದಷ್ಟು ಯಾರಿಗೆ ಅವಶ್ಯಕತೆ ಇದೆ ನೋಡಿ ಅವ್ರಿಗೆ ಸ್ಪೆಂಡ್ ಮಾಡೋಕ್ಕೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಕೆಲವರು ಅನಾರೋಗ್ಯದ ಸಮಸ್ಯೆ ಇದ್ದಂಥ ಹೆಣ್ಮಕ್ಳು ಜಾಸ್ತಿ ನನಗೆ ಮೆಸೇಜ್ ಮಾಡ್ತಾರೆ. ಅನಾರೋಗ್ಯದ ಸಮಸ್ಯೆ ಅಂತಲೇ, ನಾನೇನು ಡಾಕ್ಟ್ರಲ್ಲ, ಲೈಕ್ ಮೆಂಟಲಿ ಸ್ವಲ್ಪ ವೀಕ್ ಇರೋಂಥವ್ರು ನನಗೆ ಮೆಸೇಜ್ ಮಾಡ್ತಾರೆ. ನಾನು ಆದಷ್ಟು ಅವ್ರಿಗೆ ಮಾರಲ್ ಸಪೋರ್ಟ್ ಆಗೋ ಥರ ಒಂದು ನಾಲ್ಕು ಧೈರ್ಯದ ಮಾತುಗಳನ್ನ ಹೇಳುವಂಥ ಪ್ರಯತ್ನನ ಮಾಡ್ತೀನಿ. ಅವ್ರಿಗೊಂದು ರೀತಿ ಮೋಟಿವೇಶನ್ ಸಿಗುತ್ತೆ, ಖುಷಿಯಾಗಿರ್ತಾರೆ. ಸೊ ಈ ಒಂದು ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ಅಂಥವರಿಗೆ ನಾನು ನನ್ನ ಟೈಮನ್ನು
ಕೊಡೋಕ್ಕೆ ಇಷ್ಟಪಡ್ತೀನಿ. ಅಗತ್ಯ ಇದ್ದವ್ರಿಗೆ ಯೂಸ್ ಆಗಲಿ ಅಂಥೇಳಿ, ಇದರಿಂದ ನನಗೇನು ಬೇರೆ ಉದ್ದೇಶ ಅಂತ ಅನ್ನೋದು ಏನಿಲ್ಲ. ಸೊ ಇನ್ನೇನು ರೀಚ್ ಆಗಿಬಿಟ್ವಿ ನೋಡಿ. ಇಲ್ಲಿ ಏನಂತಂದರೆ, ಬೆಟ್ಟದ ಮೇಲೆ ವೆಹಿಕಲ್ ಹೋಗೋದಕ್ಕಿಂತ ಮೊದಲು ಇಲ್ಲಿ ಸ್ವಲ್ಪ ಚೆಕಿಂಗ್ ಎಲ್ಲ ನಡೆಯುತ್ತಲ್ವ, ಯೂಶ್ವಲಿ ನಿಮಗೂ ಗೊತ್ತಿರುತ್ತೆ. ರೂಟ್ ಎಲ್ಲ ಚೇಂಜ್ ಆಗಿದೆ, ಮತ್ತು ಅಲ್ಲೂ ಬೆಟ್ಟದ ಮೇಲೆ ಹೋದ್ಮೇಲೆ ಇವಾಗ ದರ್ಶನಕ್ಕೆ ಹೋಗ್ತೀವಿ ಅಂತಂದರೆ ಪ್ಯಾಕೇಜಲ್ಲಿ ಹೋಗ್ತಾರಲ್ಲ ಅವ್ರಿಗೆ ಸಪ್ರೇಟಾಗಿ ಲೈನ್ ಅಂತೆ, ಅವ್ರಿಗೆ ಸಪ್ರೇಟ್ ಸೆಕ್ಷನ್ನು. ಮತ್ತು ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗ್ತಾರಲ್ಲ ಅವ್ರಿಗೆ ಬೇರೆ ಕೌಂಟ್ರು ಬೇರೆ ಕಡೆ. ಮತ್ತು ಫ್ರೀ ದರ್ಶನ ಧರ್ಮ ದರ್ಶನಕ್ಕೆ ಹೋಗ್ತಾರಲ್ಲ ಅವ್ರಿಗೆ ಬೇರೆ ಕ್ಯೂನಲ್ಲಿ. ಸೊ ಈ ಥರ ಕನ್ಫ್ಯೂಷನ್ನು. ಈ ಸಲ ಗೈಡ್ ಕೂಡ ಅಷ್ಟೊಂದು ಕ್ಲಾರಿಟಿ ಕೊಡಲಿಲ್ಲ, ಸಿಕ್ಕಾಪಟ್ಟೆ ಅಲ್ಲೇ ಸುತ್ತಾಡಿಸ್ಬಿಟ್ರು. ನನಗಂತೂ ತಿರುಪ್ತಿಯಿಂದ ಈ ಸಲ ಬರೋ ಹೊತ್ತಿಗೆ ಕಾಲೆಲ್ಲ ಫುಲ್ಲು ಊದ್ಕೊಂಬಿಟ್ಟಿತ್ತು, ಯಾಕಂದರೆ ಅಷ್ಟೊಂದು ಓಡಾಟ ಸಿಕ್ಕಾಪಟ್ಟೆ ಓಡಾಡಿದ್ದಾಯಿತು. ಇವಾಗ ಇಲ್ಲಿ ಬಂದಾಗ ಯೂಶ್ವಲಿ ವೆಹಿಕಲ್ಸ್ನ ಚೆಕ್ ಮಾಡ್ತಾರೆ, ನಮ್ಮ ಬ್ಯಾಗ್ ನಮ್ಮನ್ನು ಎಲ್ಲ ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ ಬೆಟ್ಟ ಹತ್ತೋದಕ್ಕೆ. ಇದು ಎಲ್ಲರಿಗೂ ಗೊತ್ತಿರೋವಂಥದ್ದು. ಆ್ಯಸ್ ಯೂಶ್ವಲ್ ಎವ್ರಿ ಇಯರ್ ಕೂಡ ಈ ಚೆಕ್ಕಿಂಗ್ ನಾರ್ಮಲಾಗಿ ನಡೀತಾ ಬಂದಿದೆ. ಸೊ ಒಳ್ಳೆಯ ಒಂದು ಪ್ರೊಟೆಕ್ಷನ್ ಅನ್ನೋದು ಇರುತ್ತೆ. ಮತ್ತು ಆಧಾರ್ ಕಾರ್ಡ್ ಜೆರಾಕ್ಸ್ ಕಾಪೀಸ್ನ ಮರೀದೇ ತೊಗೊಂಡೋಗಿ, ಅಲ್ಲಿ ಕೇಳ್ತಾರೆ. ಅಂದರೆ ನೀವು ಟಿಕೆಟ್ ಬುಕ್ ಮಾಡ್ಕೊಂಡಿದ್ರೆ ಲಡ್ಡು ಪ್ರಸಾದ ತೊಗೋಬೇಕಂದ್ರೆ ಒಂದು ಟಿಕೆಟಿಗೆ ಎರಡು ಲಡ್ಡು ಕೊಡ್ತಾರೆ ಪ್ರಸಾದ. ಸೊ ಈ ಥರ ಚೇಂಜ್ ಮಾಡಿದ್ದಾರೆ. ಮತ್ತು ದರ್ಶನಕ್ಕೆ ಹೋಗ್ಬೇಕಾದ್ರೆ ಯೂಶ್ವಲಿ ಪ್ಯಾಂಟ್ ಹಾಕಿದರೆ ಬಿಡಲ್ಲ, ಅಂದರೆ ಹೆಣ್ಮಕ್ಳು ಸೀರೆನ ಉಟ್ಕೊಂಡಿರಬೇಕು, ಇಲ್ಲಾಂದರೆ ಚೂಡಿದಾರ್ ಹಾಕಿದರೆ ದುಪ್ಪಟ ಅನ್ನೋದು ಕಂಪಲ್ಸರಿ ಇರಬೇಕು ಅಂತೇಳಿ. ಗಂಡ್ಮಕ್ಳು ಪಂಚೆ ಮತ್ತು ಶಲ್ಯ ಈ ಥರ ಡ್ರೆಸ್ಸಲ್ಲಿ ಡ್ರೆಸ್ ಕೋಡ್ ತಿರುಪತಿ ವೆಂಕಟೇಶ್ವರನ ದರ್ಶನಕ್ಕೆ. ಬಟ್ ಭೂವರಾಹ ಸ್ವಾಮಿ ದೇವಸ್ಥಾನಕ್ಕೆ ಕೆಲವರು ಜೆಂಟ್ಸ್ ಪ್ಯಾಂಟ್ ಕೂಡ ಹಾಕೊಂಡು ಬಂದಿದ್ರು, ಮೇ ಬಿ ಅಲ್ಲಿ ಬಿಡ್ತಾರೇನೋ. ಬಟ್ ವೆಂಕಟೇಶ್ವರನ ದರ್ಶನಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಬಿಡಲ್ಲ. ತಿರುಪತಿಗೆ ರೀಚ್ ಆದಮೇಲೆ ಫಸ್ಟು ಭೂವರಾಹ ಸ್ವಾಮಿ ದರ್ಶನ ಮಾಡಿಕೊಂಡು, ಅಂದರೆ ಬೆಟ್ಟದ ಮೇಲೆ, ನೆಕ್ಸ್ಟು ತಿಮ್ಮಪ್ಪನ ದರ್ಶನ ಮಾಡಬೇಕು. ಯಾಕಂದರೆ ಭೂಮಿಯ ಒಡೆಯ ವೆಂಕಟೇಶ್ವರ ಸ್ವಾಮಿ ಭೂ ವರಾಹ ಸ್ವಾಮಿ ಹತ್ರ ಅವಕಾಶವನ್ನು ಕೇಳಿ ಸ್ಥಳವನ್ನು ಪಡೆಯೋದಂತೆ ಇದೊಂದು ಕತೆ ಇದೆ ಅಲ್ವಾ. ಸೊ ಅದಕ್ಕೋಸ್ಕರ ಮೊದಲು ಭೂ ವರಾಹ ಸ್ವಾಮಿಯ ದರ್ಶನವನ್ನು ಮಾಡಿ ಅನಂತರ ತಿಮ್ಮಪ್ಪನ ದರ್ಶನ ಮಾಡಬೇಕು. ಸಾಕಷ್ಟು ವಿಷಯಗಳನ್ನು ಹೇಳ್ತಾ ಹೋಗ್ಬೋದು. ತಿರುಪತಿ ಬಗ್ಗೆ ಮಾತಾಡಬೇಕು ಅಂದರೆ ಹೇಳೋದಕ್ಕೆ ಸಾಲೋದೇ ಇಲ್ಲ, ಅಷ್ಟೊಂದು ಹಿಡನ್ ಸೀಕ್ರೆಟ್ಸ್ ಅನ್ನೋದಿದೆ ಅಲ್ಲಿ. ಡ್ಯಾಡಿ ಅಣ್ಣ ಚಪ್ಪಲಿ ಹಾಕೊಂಡ್ರು. ಬಟ್ಟಿಸ್ಕೊಂತವ್ರಿ, ನೀವ್ ಇಡ್ಸ್ಕೊರಿ. ಚೆನ್ನಾಗಿದೆ, ತೋರಿಸ್ತೀನಿ ನಡಿ. ಇದೆಲ್ಲ ಕೆರ್ಕೊಂಡು ನಿನ್ಗೆ ಏನಕ್ಕೆ ನಿಮ್ಮ ಅಮ್ಮ ಇಷ್ಟ ಅಲ್ಲ ಹೇಳೋ, ಟಿ ಶರ್ಟ್ ಕಲ್ಲ ಮಾಡ್ಕೊಂಡ್ಬಿಡ್ತೀವಿ. ನೀನೆಲ್ಲಮ್ಮ ಗೋವಿಂದ, ಚಿಕ್ಕ ಗೋವಿಂದ, ಗೋವಿಂದ ಗೋವಿಂದ.
ರೂಪಾಯಿ ಅಂತ ಹೇಳ್ಬಿಟ್ಟಲ್ಲಿ. ಸೊ ಫ್ರೆಂಡ್ಸ್, ಫೈನಲಿ ಮುಡಿ ಕೊಟ್ಟಿದ್ದಾಯಿತು. ಇದು ಎಕ್ಸ್ಟ್ರಾ ನಮ್ಮ ಅಮೌಂಟ್, ಪ್ಯಾಕೇಜ್ ಇನ್ಕ್ಲೂಡ್ ಆಗಲ್ಲ. 80 ರುಪೀಸ್ ಒಬ್ಬೊಬ್ಬರಿಗೆ ಪೇ ಮಾಡಬೇಕಾಗತ್ತೆ. ತಿರುಪತಿಯ ರಾಮ್ ಬಗೀಚಾ, ಇದು ಒಂದು ಬಸ್ ಸ್ಟ್ಯಾಂಡ್ ಅಂತೇಳಿ ಕರೀತಾರೆ. ಇಲ್ಲಿ ಬಂದು ಇಲ್ಲಿ ಅಂಗಡಿಗಳಲ್ಲಿ ಸ್ಲಿಪ್ಪರು, ಮೊಬೈಲು, ನಮ್ಮ ಬ್ಯಾಗು, ಏನು ಅಸೆಸರೀಸ್ ಇರುತ್ತೆ ಅದೆಲ್ಲ ಕೊಟ್ಟು ಒಳಗಡೆ ದರ್ಶನಕ್ಕೆ ಅಂತ ಹೋದ್ವಿ. ಬಿಡ ಹೋಗಿ, ನಿಮ್ಮ ಅಕ್ಕರ ಮಾಡ್ಬೇಕು. ಓಕೆನಾ? ಇಲ್ಲೋಡು ಬೆಳಿಗ್ಗೆ ಹೋಗಿ ನಿಂತಿದ್ದು ಕ್ಯೂನಲ್ಲಿ, ಮಧ್ಯಾಹ್ನ 2:30 ಆಯಿತು ದರ್ಶನ ಮಾಡ್ಕೊಂಡು ಹೊರಗಡೆ ಬರೋ ಹೊತ್ತಿಗೆ. ಅದರ ತಕ್ಕನಾಗಿ ನಾವು 2:30 ಬಂದರು. ಅಲ್ಲಿ 2 ಅವರ್ ಆದರೂ ಕೂಡ, 4:30 ಆದರೂ ಕೂಡ ಒಂದೆರಡು ಫ್ಯಾಮಿಲೀಸ್ ಬರಲೇ ಇಲ್ಲ, ತುಂಬಾ ಡಿಲೇ ಮಾಡಿದರು. ಅವ್ರೇನಂತಂದರೆ ಅಲ್ಲಿ ಶಾಪಿಂಗು ಮತ್ತು ಫೋಟೋ ಓಡಿಸ್ಕೊಳ್ಳೋದು, ಈ ಥರ ಪ್ಯಾಕೇಜಲ್ಲಿ ಹೋದಾಗ ಸ್ವಲ್ಪ ಟೈಮನ್ನು ಫಾಲೋ ಮಾಡಬೇಕಾಗತ್ತೆ, ಇಲ್ಲಾಂದರೆ ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಅರಿವು ಕೆಲವರಿಗೆ ಇರೋದಿಲ್ಲ. ಸೊ ನಾವು ಊಟ ಮಾಡಿದೆ, ಎಲ್ಲಿ ಬಸ್ ಹೋಗ್ಬಿಡುತ್ತೋ ಅಂತ ಹೇಳಿ ಊಟ ಕೂಡ ಮಾಡಿದೆ. ನಾವು ಬಸ್ ಹತ್ತಿ ವೆಯ್ಟ್ ಮಾಡಿದ್ವಿ, ಮಧ್ಯಾಹ್ನ ಊಟ ಕೂಡ ಇಲ್ಲ. ಯಾಕಂದರೆ KSTDC ಪ್ಯಾಕೇಜಲ್ಲಿ ಹೋದರೆ ಪ್ರತಿ ವರ್ಷ ಕೂಡ ಮಧ್ಯಾಹ್ನ ಬೆಟ್ಟದಿಂದ ಇಳಿದ ಮೇಲೆ ಕೆಳಗಡೆ ಊಟ ಮಾಡಿಕೊಂಡು ಹೋಗುವಂಥದ್ದು. ಸೊ ನಮಗೆ ಗೊತ್ತಿರೋವಂಥ ವಿಷಯ, ಬಟ್ ಆದರೆ ಎಲ್ಲ ಕೂಡ ಬದಲಾಗಿದೆ ಫ್ರೆಂಡ್ಸ್. ಮೊದಲನೇದಾಗಿ ಗೈಡ್ ಅವರು ನಮಗಲ್ಲಿ ಸಿಕ್ಕಾಪಟ್ಟೆ ಸುತ್ತಾಡಿಸಿ ಹೊರಗಡೆನೇ ಟಯರ್ಡ್ ಆಗೋಯ್ತು ನಮಗೆ. ಅದೆಲ್ಲ ಬಿಡಿ, ಹೊಸಬ್ರು ಅಂತ ಅನಿಸುತ್ತೆ ಅವರು. ಸೊ ಅಲ್ಲಿ ಸ್ವಲ್ಪ ಸ್ಟ್ರಿಕ್ಟಾಗಿ ಹೇಳಬೇಕಿತ್ತು, ಅವರು ಹೇಳಲಿಲ್ಲ. ನಮಗೆ ಹೊಟ್ಟೆ ಹಸ್ಕೊಂಡು ವೆಯ್ಟ್ ಮಾಡೋಂಗಾಯಿತು. ಅವರು ಊಟ ಎಲ್ಲ ಮಾಡಿಕೊಂಡು ತುಂಬ ತಡವಾಗಿ ಬಂದರು. ಅದೆಲ್ಲಾದರೂ ಹೋಗಲಿ, ಸಂಜೆ ನಾವು ಬೆಟ್ಟದಿಂದ ಕೆಳಗಿಳಿಯೋತ್ತಿಗೆ 5 ಗಂಟೆ ಮೇಲೆ ಆಗಿತ್ತು. ಅವಾಗ ಹೇಳ್ತಾ ಇದ್ದಾರೆ ನಮಗೆ ಊಟ ಅನ್ನೋದು ಇಲ್ಲ, ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗ್ತಿಲ್ಲ, ಅಕ್ಟೋಬರಿಂದಾನೇ ಕ್ಯಾನ್ಸಲ್ ಆಗಿದೆ ಅಂತೇಳಿ. ಅಯ್ಯೋ ದೇವ್ರೇ, ಸೊ ಅಟ್ಲೀಸ್ಟ್ ನಮಗೆ ಗೈಡ್ ಆದವರು ಹೇಳ್ಬೋದಿತ್ತಲ್ವಾ, ನೀವು ಊಟ ಮಾಡಿದ್ರಾ ಇಲ್ವಾ, ಯಾಕೆ ವೆಯ್ಟ್ ಮಾಡ್ತಾ ಇದ್ದೀರಾ, ಅವ್ರು ಬರೋ ಹೊತ್ತಿಗೆ ಊಟ ಮಾಡ್ಕೊಂಬನ್ನಿ ಅಂತ ಹೇಳಿ ಏನೂ ಹೇಳಿಲ್ಲ. ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಅಂತ ಹೇಳಿ ನಾನು ಚೆಕ್ ಮಾಡ್ಬೇಕಾದ್ರೆ ಅಲ್ಲಿತ್ತು, ಅದು ಇನ್ಕ್ಲೂಡ್ ಆಗಿಲ್ಲ ಅಂತಂದರೆ ಅದು ಅಪ್ಡೇಟ್ ಮಾಡಬೇಕಲ್ವಾ, ಅದು ಅವ್ರ ಮಿಸ್ಟೇಕ್ ಅಲ್ವಾ. ನಾವು ಎವ್ರಿ ಇಯರ್ ಥರ ಇರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿರ್ತೀವಿ. ಬಟ್ ಆಮೇಲೆ ಆನ್ ದ ವೇ ಬೆಟ್ಟದಿಂದೆಲ್ಲ ಕೆಳಗಡೆ ಇಳಿದ್ಮೇಲೆ ಬರಬೇಕಾದ್ರೆ 6 ಗಂಟೆಗೆ ಅಂತೇಳಿ ಊಟಕ್ಕೆ ನಿಲ್ಲಿಸಿದ್ರು. ಮಧ್ಯಾಹ್ನ ಊಟ ಮಾಡಿರಲಿಲ್ಲ. KSTDC ಪ್ಯಾಕೇಜಲ್ಲಿ ಹೋಗೋರು ಮೊದಲೇ ಕೇಳ್ಕೊಂಬಿಡಿ, ಮಧ್ಯಾಹ್ನ ಲಂಚ್ ಕೂಡ ಇನ್ಕ್ಲೂಡ್ ಇರುತ್ತಾ ಇಲ್ವಾ ಅಂತೇಳಿ. ನಾವು ಹೋದಂಥ ಒಂದು ಪ್ಯಾಕೇಜಲ್ಲಿ 2,500 ನಾವು ಪೇ ಮಾಡಿದ್ದು, ಬಟ್ ಇನ್ಕ್ಲೂಡ್ ಇರಲಿಲ್ಲ. ಸೊ ಇದೊಂದು ಕ್ಲಾರಿಫೈ ಮಾಡ್ಕೊಳ್ಳಿ. ಮತ್ತು ಪ್ಯಾಕೇಜಲ್ಲಿ ಹೋಗಿದ್ದು ಯಾಕೋ ಈ ಸಲ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ, ಯಾಕಂದರೆ ಅಲ್ಲಿಂದ ಊಟಕ್ಕೆ ಅಂತ ಸಂಜೆ 6 ಗಂಟೆಗೆ ನಿಲ್ಲಿಸಿದ್ರೆ ಒಂದು 5:30-6 ಗಂಟೆಗೆ ಅಲ್ಲಿಂದ ಬಿಟ್ಟರು ಕೂಡ ಅರ್ಧ ದಾರಿ ಒಂದು ಸ್ವಲ್ಪ ದೂರ ಬಂದಮೇಲೆ ಅವ್ರು ನಿಲ್ಲಿಸಿದ್ದು, ಇನ್ನು ತಿರುಪತಿಲೇ ನಿಲ್ಲಿಸಿರಲಿಲ್ಲ. ಬಟ್ ಅಲ್ಲಿಂದ ಬೆಂಗಳೂರಿಗೆ ರಾತ್ರಿ 10:30 ಕರ್ಕೊಂಬಂದಿದ್ದಾರೆ ಫ್ರೆಂಡ್ಸ್. ಆ್ಯಕ್ಚುಲಿ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಈಗ ದೂರದಿಂದೆಲ್ಲ ಬಂದಿರೋ ಪ್ಯಾಕೇಜ್ ಬುಕ್ ಮಾಡ್ಕೊಂಡಿದ್ರೆ ಅವ್ರಿಗೆ ಅಲ್ಲಿ ಒಳಗಡೆ ಹೋಗಬೇಕು ಅಂತಂದರೆ ಏನು ಮಾಡ್ತಾರೆ, ವೆಹಿಕಲ್ಸ್ ಮಾಡ್ಕೊಂಡು ಹೋಗ್ತೀವಿ ಅಂತಂದರೆ ಸಿಕ್ಕಾಪಟ್ಟೆ ಮಧ್ಯರಾತ್ರಿಲಿ ಅಂದರೆ ಎಷ್ಟು ಜಾಸ್ತಿ ಹಣ ಕೇಳ್ತಾರೆ ಹೇಳಿ, ತುಂಬ ಡಿಲೇ ಆಗುತ್ತೆ. ಹಾಗಾಗಿ ನಮ್ಮ ಯಜಮಾನರು ಪ್ಲ್ಯಾನ್ ಮಾಡಿ ಒಂದು 5 ಮಿನಿಟ್ಸಲ್ಲಿ ನಾವು ಮೆಟ್ರೋ ಕ್ಯಾಚ್ ಮಾಡಿಕೊಂಡು ಯಾವ ಸ್ಟಾಪಲ್ಲಿ ಇಳ್ಕೊಂಡ್ರೆ ನಮ್ಗೆ ಮೆಟ್ರೋ ಸಿಗುತ್ತೆ. ಒಟ್ಟು ಈ ಸಲ ತುಂಬಾ ಕಸಿ ಬಿಸಿ ಆಯಿತು. ಯಾವತ್ತೂ ಕೂಡ ಪ್ಯಾಕೇಜಲ್ಲಿ ಹೋದರೆ ಟೈಮ್ ಫಾಲೋ ಮಾಡಬೇಕು, ಅಟ್ಲೀಸ್ಟ್ ಅಲ್ಲಿ ಗೈಡ್ ಇರೋರು ಇನ್ಫಾರ್ಮ್ ಮಾಡಬೇಕು. ನೋಡಿ, ಸಂಜೆ 1:30 ಆ ಸಮಯಕ್ಕೆ ಇಲ್ಲಿ ಕರ್ಕೊಂಬಂದು ನಿಲ್ಲಿಸಿದ್ದಾರೆ ಊಟಕ್ಕೆ ಅಂತೇಳಿ. ಅವಾಗ ಹೇಳಿದರು ಫುಡ್ಡು ನಿಮ್ಮದೇ ಇರುತ್ತೆ ಅಂಥೇಳಿ. ಅದಕ್ಕೆ ಮುಂಚೆ ಅವ್ರು ಹೇಳಿದರೆ ನಾವಲ್ಲೇ ಊಟ ಮಾಡ್ಕೊಳ್ತಾ ಇದ್ವಿ ಅಲ್ವಾ, ನಾವು ಮುಂಚೆನೇ ಬಂದಿದ್ವಿ ಅಲ್ವಾ, ಯಾರೋ ಒಬ್ಬರು ಇಬ್ಬರಿಗೋಸ್ಕರ ಮತ್ತು ಯಾರೋ ಲೇಡಿ ಇದ್ದಿದ್ದು ಅವರು ಹೇಳಬೇಕಿತ್ತು, ಗೈಡ್ ಆಗಿದ್ದರು. ಸೊ ಅವ್ರು ಇನ್ಫಾರ್ಮ್
ಇನ್ಫಾರ್ಮ್ ಮಾಡಬೇಕಿತ್ತು. ಪ್ರತಿ ವರ್ಷ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರ್ತಿತ್ತು ಕೆ ಎಸ್ ಟಿ ಡಿ ಸಿ ಪ್ಯಾಕೇಜಲ್ಲಿ. ಈ ಸಲ ನಾನು ಯಾರ ಹತ್ರ ಏನು ನಾನು ಸ್ಪಾನ್ಸರ್ಶಿಪ್ ವಿಡಿಯೋ ಮಾಡೋದಿಲ್ಲ. ಸೊ ಹಂಗಾಗಿ ನಾನು ಆನೆಸ್ಟಾಗಿ ನಮ್ಮ ಒಂದು ಅನುಭವ ಏನಿರುತ್ತೆ ಅದನ್ನು ಶೇರ್ ಮಾಡೋದು. ನಾನು ಇಲ್ಲಿ ಊಟ ಮಾಡೋಕ್ಕೆ ಅಂತೇಳಿ ನಿಲ್ಲಿಸಿದ್ದಾರೆ. ಬಟ್ ಇಲ್ಲಿ ಆನೆಸ್ಟಾಗಿ ಹೇಳ್ಬೇಕಂದ್ರೆ ಊಟ ಚೆನ್ನಾಗಿತ್ತು. ನಾವು ಈಗ ಪ್ಯಾಕೇಜಲ್ಲಿ ಬಂದಿರ್ತೀವಿ ಅಂದ್ಕೊಳ್ಳಿ, ಓನ್ ವೆಹಿಕಲಲ್ಲಿ ಬಂದರೆ ಅಟ್ಲೀಸ್ಟ್ ನಮ್ಮ ಟೈಮ್ ನಮ್ಮಿಷ್ಟ ನಿಧಾನಕ್ಕೆ ಪೀಸ್ಫುಲ್ಲಾಗಿ ಊಟ ಮಾಡ್ಬೋದು. ಅಲ್ಲಿ ನಮಗೋಸ್ಕರ ಎಷ್ಟೋ ಜನ ಕಾಯ್ತಿರ್ತಾರೆ ಅದು ಮೈಂಡಲ್ಲಿರುತ್ತೆ. ಇಲ್ಲೂ ಕೂಡ ಅಷ್ಟೇ, ಊಟ ಬೇಗ ಬೇಗ ಮಾಡ್ಕೊಂಡು ಹೊರಟ್ವಿ. ಬಟ್ ಊಟ ಅಂದರೆ 200 ರುಪೀಸ್ಗೆ ಫುಲ್ಲು ಲಂಚ್ ನಾವು ಮೀಲ್ಸನ್ನು ತೊಗೊಂಡ್ವಿ. త్రీ మీల్స్ ఇచ్చేయండి, టైం అయిపోయింది మధ్య. ಆಂಧ್ರ ಸ್ಟೈಲ್ ರೆಸಿಪೀಸ್ ತುಂಬಾ ಚೆನ್ನಾಗಿರುತ್ತೆ. ಪಪ್ಪು ಆಗಿರ್ಬೋದು, ರಸಮ್ ಆಗಿರ್ಬೋದು, ಮತ್ತು ಈ ಕಡೆ ತೊಕ್ಕು ಥರ ಟೈಪಲ್ಲಿ ಕೊಟ್ಟಿರ್ತಾರೆ, ಚೆನ್ನಾಗಿರುತ್ತೆ. ಊಟ ಅಂತೂ ತುಂಬಾ ಚೆನ್ನಾಗಿತ್ತು, 200 ರೂಪಾಯಿಗೆ ಮೋಸ ಇಲ್ಲ. ಮತ್ತು ರೈಸ್ ಕೂಡ ಅಷ್ಟೇ, ಅನ್ಲಿಮಿಟೆಡ್ ತಿನ್ಬೋದು, ಎಷ್ಟಾದರೂ ಹಾಕ್ಸ್ಕೊಂಡು ಊಟ ಮಾಡ್ಬೋದು. ಮಕ್ಳಿಗೂ ಕೂಡ ನಾವು 3 ಮೀಲ್ಸ್ ಹೇಳಿದ್ವಿ ಅಂದರೆ 1 ಮೀಲ್ಸಲ್ಲಿ ಇಬ್ರಿಗೂ ಶೇರ್ ಮಾಡಿ ತಿನ್ಸೋಣ ಅಂತೇಳಿ. ಬಟ್ ಅವರಾದರೆ ದೋಸೆ ತಿಂತೀವಿ ಅಂದರು. ಸರಿ, ಏನು ಕೇಳ್ತಾರೋ ಅದೇ ಕೊಡ್ಸೋಣ ಅಂಥೇಳಿ ದೋಸೆ ಕೊಡಿಸಿದ್ವಿ. ಶ್ರೀ ಪವಿತ್ರ ಅಂಥೇಳಿ, ಶ್ರೀ ಪವಿತ್ರ ಗ್ರ್ಯಾಂಡ್ ಅಂತೇಳಿ. ಓ ಚೆನ್ನಾಗಿದೆ ನೋಡಿ ಊಟ. ಆ ಕಡೆ ಏನಾದರೂ ಹೋದರೆ ನೀವು ಅಲ್ಲಿ ಮೀಲ್ಸ್ ತೊಗೊಂಡು ಊಟ ಮಾಡ್ಬೋದು, 200 ರೂಪಾಯಿ ಒಳ್ಳೆ ಊಟ ಸಿಗುತ್ತೆ, ಅದು ಅನ್ಲಿಮಿಟೆಡ್ ರೈಸ್. ಸೊ ಚೆನ್ನಾಗಿತ್ತು ಊಟ ಇಲ್ಲಿ ಅಂತ ಹೇಳ್ಬೋದು. ಸೊ ಇಲ್ಲಿ ಊಟ ಮಾಡಿಕೊಂಡು ನೆಕ್ಸ್ಟು ಬೆಂಗಳೂರು ಕಡೆಗೆ ಹೊರಟಿದ್ದು. ಸೊ ಬೆಂಗಳೂರು ರೀಚ್ ಆಗೋಷ್ಟರಲ್ಲಿ ಹೇಳಿದ್ನಲ್ಲ, ರಾತ್ರಿ ತುಂಬಾ ಲೇಟಾಗಿತ್ತು. ಎದ್ವೋ ಬಿದ್ವೋ ಅಂಥೇಳಿ ನಾವು ಆ ಮಕ್ಕಳನ್ನ ಕರ್ಕೊಂಡು ಆ ಮೆಟ್ರೋ ಕ್ಯಾಚ್ ಮಾಡೋ ಹೊತ್ತಿಗೆ ನಮಗೊತ್ತು ಆ ಒಂದು ಎಷ್ಟು ಸ್ಟ್ರೆಸ್ ಇರುತ್ತೆ ಅಂಥೇಳಿ. ಈ ಸಲ ಯಾಕೋ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು, ನನಗೆ ಪಂಚಮುಡಿ ಕೊಡಬೇಕು ಅಂಥೇಳಿ ಮನಸ್ಸಲ್ಲಿತ್ತು ದೇವ್ರ ದಯದಿಂದ, ಅದು ಕೂಡ ನೆರವೇರಿತು. ಬಟ್ ಆದರೆ ಅಲ್ಲಿ ಟ್ರಾವೆಲಿಂಗ್ ಇದಾದರೂ ದೇವ್ರ ದರ್ಶನ ಅದ್ಭುತವಾಗಿತ್ತು. ದೇವರಿಂದ ಯಾವತ್ತೂ ಕೂಡ ನಮ್ಗೆ ಮೋಸ ಆಗಲ್ಲ ಅಲ್ವಾ. ಸೊ ಅದೇ ಆಗಿದ್ದು, ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಬಟ್ ಇನ್ನೊಂದು ಸತಿ ಪ್ಯಾಕೇಜಲ್ಲಿ ಹೋಗ್ಬೇಕಾದ್ರೆ ಯೋಚನೆ ಮಾಡಬೇಕು ಅಂತೇಳಿ ಈ ಬಾರಿ ಅನಿಸಿದಂತೂ ನಿಜ. ನೋಡಿ ಲಾಸ್ಟ್ ಮೆಟ್ರೋ ಇದು, ನೀವು ನೋಡ್ತಿರ್ಬೋದು ಟೈಮಿಂಗ್ಸ್. ಇಲ್ಲಿಂದ ನೆಕ್ಸ್ಟ್ ಇನ್ನೊಂದು ಮೆಟ್ರೋ ಕ್ಯಾಚ್ ಮಾಡಿ ನಾವು ಮನೆಗೆ ರೀಚ್ ಆಗೋಷ್ಟರಲ್ಲಿ ರಾತ್ರಿ 1 ಗಂಟೆ ಆಗಿತ್ತು. ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ಗೋವಿಂದ ಗೋವಿಂದ ಗೋವಿಂದ.